ಗೊತ್ತಿಲ್ಲದವರು ಯಾವ ರೀತಿ ಯೋಚನೆ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿದೆ ಕಣೆ. ನಾನು ಅದೇ ಸ್ಥಿತಿಯಲ್ಲಿ ಇದ್ದು ಬಂದವಳೆ. ಏ ಗೌರಿ, ನಿನ್ನ ತಲೆ ತಿಂದು ನಿಮ್ಮ ಮಾವನ ಜೇಬಲ್ಲಿ ದುಡ್ಡು ಖಾಲಿ ಮಾಡೋದಕ್ಕೆ ನಾನು ಅವಕಾಶ ಮಾಡ್ಕೊಡೋದಿಲ್ಲ. ಹಾಗಂತ ನಿಮ್ಮ ಮನೆಯವ್ರಿಗೆ ಹೇಳು. ಅಜ್ಜಮ್ಮ, ನಮ್ಮಪ್ಪ ದುಡ್ಡಿಗೋಸ್ಕರ ಫೋನ್ ಮಾಡಿಲ್ಲ. ಏ ಮಾತು ಬೇರೆ, ಆದರೂ ಅದರ ಹಿಂದಿನ ಉದ್ದೇಶ ಏನು ಅನ್ನೋದು ನನಗೆ ಅರ್ಥ ಆಗುತ್ತೆ ಕಣೆ. ನಿಮ್ಮಮ್ಮನಿಗೆ ಯಾವ ದೊಡ್ಡ ರೋಗನೂ ಬಂದಿರಲ್ಲ. ಆ ಅದಕ್ಕೋಸ್ಕರ ನೀನು ಇಲ್ಲಿಂದ ಕಾರಲ್ಲಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗೋದು ಬೇಕಾಗಿಲ್ಲ. ಅತ್ತೆ ಬಸ್ಸಲ್ಲಿ ಬೇಕಾದ್ರೆ ಹೋಗಿ ಬರ್ತಾಳೆ. ಬಸ್ಸಲ್ಲಿ ನನ್ನ ಮರ್ಯಾದೆ ಹೋಗೋದಿಲ್ವೇನೆ? ಏ ದಡ್ಡಿ, ಬಡವ್ರ ಮನೆಯಿಂದ ಬಸ್ಸಲ್ಲಿ ಬರ್ಬೋದು ಕಣೆ, ಶ್ರೀಮಂತರ ಮನೆಯಿಂದ ಕಾರಲ್ಲೇ ಹೋಗಬೇಕು. ಗೌರಿ, ಸದ್ಯಕ್ಕೆ ನೀನ್ ಎಲ್ಲಿಗೂ ಹೋಗೋದು ಬೇಕಾಗಿಲ್ಲ. ಕೆಲಸ ನೋಡು. ಅತ್ತೆ, ನಿಜವಾದ ಸಮಸ್ಯೆ ಇರಬೇಕಾದ್ರೆ ನೀವು ಅರ್ಥ ಮಾಡ್ಕೋಬೇಕು. ಪಾಪ ಗೌರಿ ತಾಯಿ ನಿಜ. ಗೌರಿ ಮಹೇಶ ಮತ್ತೆ ಮಾತಾಡೋ ವಿಷಯದಲ್ಲಿ ನಿನ್ನ ಮಾತು ನಾನ್ ಕೇಳದೆ ಅನ್ನೋ ಕಾರಣಕ್ಕೆ ಎಲ್ಲ ವಿಷಯದಲ್ಲೂ ನಿನ್ನ ಮಾತೇ ಕೇಳ್ತೀನಿ ಅಂತ ಅನ್ಕೋಬೇಡ. ಇಷ್ಟಕ್ಕೂ ನಮ್ಮ ಖರ್ಚಲ್ಲಿ ಅವ್ರ ಮಗಳ ಮುಖ ನೋಡೋದಕ್ಕೆ ತವರವರು ಏನೆಲ್ಲ ನಾಟಕ ಆಡ್ತಾರೆ ಅನ್ನೋದು ನನಗ್ ಚೆನ್ನಾಗಿ ಗೊತ್ತಿದೆ. ಪೂರ್ಣನ್ನ ನೀನು ಮದುವೆ ಆದ ಹೊಸ್ತರಲ್ಲಿ ನಿನ್ನ ತವರವರು ಇದೇ ತಾನೇ ಮಾಡ್ತಾ ಇದ್ದಿದ್ದು. ವಾರಕ್ಕೊಂದ್ ಸರ್ತಿ ಪಾಪ ನಿಮ್ಮ ಅಪ್ಪನೋ ಅಮ್ಮನೋ ಹುಷಾರ್ ತಪ್ಪಿಡ್ತಿದ್ರಲ್ಲಮ್ಮ. ಅತ್ತೆ ಹೋಗ್ಲಿ ಬಿಡಿ, ಈಗ ಯಾಕೆ ಅಕ್ಕನ ತವ್ರ ಮನೆ ಮಾತು? ಹಾಗಾದ್ರೆ ಈಗ ನಿನ್ನ ತವರಿನ ಮಾತು ಶುರು ಮಾಡ್ಲಾ? ಅಷ್ಟೋ ಇಷ್ಟೋ ನಾನು ನೆಮ್ಮದಿಯಾಗಿದ್ದೀನಿ, ಆ ನೆಮ್ಮದಿನ ಹಾಳು ಮಾಡಬೇಡಿ. ಹಾಗೆ ಏನ್ ಹೇಳಿದ್ ಕೇಳ್ತಿಲ್ವಾ? ತೊಲಗೆ ಎಂದೆ. ಮಹೇಶ್ ನೋಡೋದು ನಿನ್ನ ಆಸೆ ಆಗಿತ್ತು, ನೆರವೇರಿಸ್ದೆ ತಾನೆ ನಾನು? ಅದನ್ನೇ ಅಭ್ಯಾಸ ಮಾಡ್ಕೋಬೇಡ. ಗಂಟ್ಲು ಕೆರೀತಾ ಇದೆ, ಕಷಾಯ ಮಾಡ್ಕೋಬೇಡ. ಅಡುಗೆ ಮನೆ ಯಾವ ಕಡೆನೇ ಇರೋದು? ಧರ್ಮನ ಎದುರುಗಡೆ ಆ ಲೆವೆಲ್ ಅವಾಜ್ ಹಾಕೋದಕ್ಕೆ ಅದ್ ಹೆಂಗ್ ಧೈರ್ಯ ಬಂತ ಮಹೇಶ? ನನ್ನ ಅವಾಜ್ ಹಾಕ್ಲಿಲ್ಲ ಕಿಶೋರ, ಇರೋ ಸತ್ಯ ಹೇಳಿ ಅಷ್ಟೆ. ಸತ್ಯ ಹೇಳೋದಿಕ್ಕೆ ಧೈರ್ಯ ಬೇಕಾ? ನಿಜ ನಿಜ, ಸುಳ್ಳು ಹೇಳೋದಕ್ಕೆ ಧೈರ್ಯ ಬೇಕು, ಯಾಕಂದ್ರೆ ಅದನ್ನ ಕೊನೆ ತನಕ ಕಾಪಾಡ್ಕೋಬೇಕು. ಆದ್ರೆ ಸತ್ಯನ ಆರಾಮಾಗಿ ಹೇಳ್ಬೋದು. ನೋಡು,
ಅವನು ನನ್ನ ಮ್ಯಾಕ್ಸಿಮಮ್ ಅವಮಾನ ಮಾಡಾಗಿತ್ತು ಅವನು ನನಗೆ ಏನು ಮಾಡಬಹುದಾಗಿತ್ತು ನೀನು ಹಿಮಾ ನನ್ನಲ್ಲಿ ತಂದಿರೋ ನಂಬಿಕೆ ವಿಶ್ವಾಸ ನನಗೆ 100 ಆನೆ ಬಲ ಕೊಟ್ಟಂಗಾಯಿತು ಅದರಿಂದ ನನ್ನ ಬಾಯಲ್ಲಿ ಆತರ ಮಾತುಗಳು ಬಂತು ಕೆಟ್ಟದಕ್ಕೆ ಆಯಸ್ಸು ತೀರ ಕಡಿಮೆ ಅಂತ ಗೊತ್ತಾಯಿತು ಅಲ್ವೋ ಯಾರೋ ಮಾಡಿದ ಅವಮಾನಕ್ಕೆ ನಮ್ಮ ಕನಸು ಯಾಕೆ ಕೊಲೆ ಆಗಬೇಕು ಹೇಳು ಹಿಮಾ ಅಲ್ಲೋಡೆ ನೀನು ಹೀರೋ ಗುಂ ಕಟ್ಕೊಂಡು ಭಾಷಣ ಬಿಗಿತಾ ಇರೋಗಿದೆ ಯೂನಾ ಯೂನ ನನ್ನ ಹೀರೋ ಅಲ್ಲ ಯೂನ ಅಲ್ಲ ಅಂದಮೇಲೆ ಬೇರೆ ಯಾರಾದರೂ ಇರಬೇಕಲ್ವಾ ನನಗೂ ಗೊತ್ತಿಲ್ಲ ಆದ್ರೆ ಇದಾನೆ ಕೆಂಪು ಡಾಲರ್ ಕ್ಯೂಟ್ ಆಗಿರ್ತಾನೆ ಹಾಗಾದ್ರೆ ಇವನು ಇವನು ನನ್ನ ಒಳ್ಳೆ ಫ್ರೆಂಡ್ ನನ್ನ ಕಾಲೇಜ್ ಫಸ್ಟ್ ಡೇನ ಯಾವತ್ತು ನೆನಪಲ್ಲಿ ಇರೋ ಹಾಗೆ ಮಾಡಿದ ಫ್ರೆಂಡ್ ಎಲ್ಲ ಪ್ರೀತಿನೂ ಫ್ರೆಂಡ್ಶಿಪ್ ಇಂದಾನೆ ಸ್ಟಾರ್ಟ್ ಆಗೋದು ಸ್ನೇಹ ಟು ಸಲಿಗೆ ಸಲಿಗೆ ಟು ಬೆಸುಗೆ ಅದು ಫಿಲ್ಮ್ಸ್ ಅಲ್ಲಿ ಮಾತ್ರ ನಿಜ ಜೀವನ ಅಲ್ಲ ಏನಾಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿ ಭಟ್ರೆ ಗೌರಿ ಗಂಡನ ಬದುಕಲ್ಲಿ ಮತ್ತೊಂದು ಹೆಣ್ಣಿನ ಪ್ರವೇಶ ಆಗುತ್ತೆ ಈ ಕ್ಷಣದಿಂದ 108 ದಿವಸ 23 ಗಂಟೆ 8 ನಿಮಿಷ 34ನೇ ಕ್ಷಣಕ್ಕೆ ನಿಮ್ಮ ಮಗಳ ಬಾಳು ಹೋಳಾಗುತ್ತೆ ಅವಳ ಜೊತೆ ಸಪ್ತಪದಿ ತುಳಿದು ತಾಳಿ ಕಟ್ಟಿದ ಗಂಡ ದೂರ ಆಗ್ತಾನೆ ನಿಮ್ಮ ಮಗಳು ಬೇಗ ತಾಯಿಯಾಗಿ ಅವಳ ಹೊಟ್ಟೆಗೆ ಒಂದು ಮಗು ಬೀಳಲಿ ಆಗ ಸಂಕಷ್ಟದಿಂದ ಹೊರಬರೋ ಸಾಧ್ಯತೆಗಳಿವೆ ಗೌರಿ ಮತ್ತು ಅವಳ ಗಂಡ ಒಂದಾದ್ರೆ ಸಂಸಾರ ನಿಲ್ಲುತ್ತೆ ತಿಪ್ಪಣ್ಣ ಭಟ್ರೆ ಹೇಳಿರೋ ಹಾಗೆ ನನ್ನ ಮಗಳು ಸಂಸಾರ ಮುರಿಯೋದಕ್ಕೆ 98 ದಿವಸ 16 ಗಂಟೆ ಇದೆ ಅವರಿಬ್ಬರು ಒಂದಾಗೋ ಕಾರ್ಯಕ್ರಮ ಮುಗಿದು ಸಂಸಾರ ಶುರುವಾಗಿಬಿಟ್ಟಿದ್ರೆ ಯಾವ ತಾಪತ್ರಯನು ಇರ್ತಿರಲಿಲ್ಲ ಆದ್ರೆ ಅದಾಗ್ಲಿಲ್ಲ ಅದಕ್ಕೆ ಬೇರೆ ಯಾವುದಾದರೂ ದಾರಿ ಇದೆಯಾ ಸ್ವಾಮಿ ಅಂತ ಅವರ ಕಾಲಕ್ಕೆ ಬಿದ್ದು ಕೇಳ್ಕೊಂಡಿದ್ದಕ್ಕೆ ಅವರು ಹೇಳಿದ್ದು ಉರುಳು ಸೇವೆ ಪೂಜೆ ಮತ್ತೆ ಆ ಪೂಜೆ ಮಾಡಿಸಿದ ಕುಂಕುಮನ ಗೌರಿ ನಿತ್ಯ ಇಟ್ಕೋಬೇಕು ಆಗ ಅವಳು ಗಂಟ್ಕೊಂಡಿರೋ ಬೇರೊಂದು ಶಕ್ತಿ ಅವಳನ್ನ ಬಿಟ್ಟು ಹೋಗುತ್ತೆ ಈ ಕುಂಕುಮನ ಗೌರಿಗೆ ಆದಷ್ಟು ಬೇಗ ಕೊಡಬೇಕು ಭಾಗ್ಯ ಏನು ಒಬ್ಬಳೆ ಮಾತಾಡ್ಕೋತಿದೀಯ ಸುಸ್ತು ಕಡಿಮೆ ಆಯ್ತಾ ತಗೋ ಹಾಲು ಕುಡಿ ಆಮೇಲೆ ಕುಡಿತೀನಿ ಗೌರಿ ಇನ್ನೂ ಬರಲಿಲ್ವಾ ಬರ್ತಾಳೆ ಕಳಿಸ್ಕೊಡ್ತೀನಿ ಅಂದಮೇಲೆ ಕಳಿಸ್ಕೊಡ್ತಾರಪ್ಪ ಮನೆಯಿಂದ ಹೊರಡ್ಲ ಅಂತ ಒಂದ್ಸಲ ಫೋನ್ ಮಾಡಬೇಕಿತ್ತು ಪದೇ ಪದೇ ಫೋನ್ ಮಾಡಿದ್ರೆ ಚೆನ್ನಾಗಿರುತ್ತ ನೀನೇ ಹೇಳು ಯಾಕೆ ನಿಮ್ಮ ಬೆಲೆ ಕಡಿಮೆ ಆಗುತ್ತೆ ಅಂತನಾ
ಆಗಲ್ವೇ ನಮ್ಮಿಂದ ಅಮನೆಲ್ಲಿರೋ ನಮ್ಮ ಮಗಳ ಬೆಲೆ ಕಡಿಮೆ ಆಗುತ್ತೆ ಅಂತ ತಗೋ ಹಾಲು ಕುಡಿ ಬರ್ತಾಳೆ ಇನ್ನೊಂದು ಸ್ವಲ್ಪ ಮನೆಯವರೆಲ್ಲರೂ ನನಗೆ ಮುತ್ತಿಗೆ ಹಾಕ್ತಿದ್ದೀರಾ ಏನು ಸಮಾಚಾರ ಅಮ್ಮ ನಿನ್ನ ವಿರುದ್ಧ ಮಾತಾಡಬೇಕು ಅಂತ ನನಗೆ ಯಾವ ಮನಸ್ಸು ಇಲ್ಲ ಆದರೆ ಮುಖ್ಯವಾದ ವಿಷಯದಲ್ಲಿ ನಿನ್ನ ಮನಸ್ಸು ಯಾಕಮ್ಮ ಇಷ್ಟು ಕಠೋರ ಆಗುತ್ತೆ ಯಾಕಪ್ಪ ನೀನು ನನ್ನ ವಿರುದ್ಧ ಮಾತಾಡ್ತಾ ಇದೀಯಾ ಈ ಮೂರು ಜನ ಸೊಸೆರು ನಿನ್ನ ತಲೆ ಕೆಡಿಸಿದ್ರ ಇದು ತಲೆ ಕೆಡಿಸೋ ಮಾತಲ್ಲ ಸಂಬಂಧಗಳನ್ನು ಸರಿಯಾಗಿ ಇಟ್ಕೊಳ್ಳೋದು ಒಂದು ಮನೆಯ ನಿಜವಾದ ಕರ್ತವ್ಯ ಅಲ್ವಾ ಅಯ್ಯೋ ಶಿವನೇ ಇಲ್ಲ ಅಂತ ನಾನು ಯಾವತ್ತೂ ಹೇಳಿದಿನಿ ಈ ಸರಿಯಾಗಿ ಇಟ್ಕೊಳ್ಳೋದ್ರ ಮಧ್ಯೆ ಈ ಸುಳ್ಳು ಅನ್ನೋದು ಆಟ ಆಡಬಾರದು ಅಂತ ಹೇಳಿದೆ ಅಷ್ಟೇ ಅಮ್ಮ ಗೌರಿ ಸುಳ್ಳು ಹೇಳ್ತಾ ಇಲ್ಲ ನಿಜಕ್ಕೂ ಅವರ ಅಮ್ಮಂಗೆ ತೊಂದರೆ ಆಗಿದೆ ನಾನೇ ಫೋನ್ ಮಾಡಿ ವಿಚಾರಿಸಿದ್ದೀನಿ ಅದಕ್ಕೆ ಅಮ್ಮ ನಾನು ಹೇಳೋದು ಒಂದೇ ಮಾತು ಅಕಸ್ಮಾತ್ ನಾವೆಲ್ಲ ದೂರ ಇದ್ದು ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾವೆಲ್ಲ ಬರ್ತಿರ್ಲಿಲ್ಲ ನಿನ್ನನ್ನು ನೋಡದೆ ಹೊರತು ನಮ್ಮ ಮನಸ್ಸಿಗೆ ಸಮಾಧಾನ ಆಗ್ತಿತ್ತ ಹೇಳು ಅಮ್ಮ ಕರುಳಿನ ಸಂಬಂಧ ಅನ್ನೋದು ಇವನ್ ಬಡವ ಇವನ್ ಶ್ರೀಮಂತ ಅಂತ ನೋಡಲ್ಲ ಅಮ್ಮ ಕೋಲ್ಕತ್ತಾದಲ್ಲಿರೋ ನಿಮ್ಮ ಅಕ್ಕನ ಆಸ್ತಿಗೆ ಏನೋ ತೊಂದರೆ ಅಂತ ಅಣ್ಣನ್ ಕಳಿಸಿ ತಿಂಗಳಗಟ್ಟಲೆ ಅಲ್ಲೇ ಇದ್ದು ಅದನ್ನ ಸರಿ ಮಾಡ್ಬಾ ಅಂತ ಹೇಳಿ ಕಳಿಸ್ತೋಳು ನೀನು ಅಂತ ಅದರಲ್ಲಿ ಇಲ್ಲೇ ಇರೋ ಗೌರಿ ಅಮ್ಮನ ಮನೆಗೆ ಗೌರಿನ ಕಳಿಸಲ್ಲ ಅಂದ್ರೆ ಏನಮ್ಮ ಅರ್ಥ ಈ ಮಾತು ಈ ಮನೆ ಸೊಸೆಂದ್ರು ತಲೆ ತಿಂದ್ರು ಅಂತ ಆಡ್ತಿರೋ ಮಾತಲ್ಲ ನಿಜಕ್ಕೂ ಅಲ್ಲಿ ಗೌರಿ ತಾಯಿ ಹಾಸಿಗೆ ಹಿಡಿದಿದ್ದಾರೆ ನಾನು ಗೌರಿನ ಕರ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಬೇಡ ಅಂದೆ ಕಳಿಸ್ಕೊಡು ನೋಡು ಪೂರ್ಣ ನನಗೆ ಇವ್ರು ಯಾರ ಮಾತಿನ ಮೇಲೂ ನಂಬಿಕೆ ಇರಲಿಲ್ಲ ಈಗ ನೀನು ಹೇಳ್ದಿಯಲ್ಲ ಅಲ್ಲಿ ಅನಾರೋಗ್ಯ ಇದೆ ಅನ್ನೋದೇ ಸತ್ಯ ಆದ್ರೆ ಗೌರಿನ ಕರ್ಕೊಂಡು ಹೋಗುಟ್ಟ ನಾನು ಮನುಷ್ಯಳೆ ಕಣಪ್ಪ ಭಾವನೆಗಳು ಏನು ಅನ್ನೋದು ನನಗೂ ಅರ್ಥ ಆಗತ್ತೆ ನಾನೆಲ್ಲೋ ಅವ್ರಿಗೆ ಹೋಗ್ಬೇಕು ಅಂತ ಸುಳ್ಳು ಹೇಳ್ತಿದ್ದಾಳೆ ನಾಟಕ ಆಡ್ತಿರ್ಬೋದು ಅಂತ ಹಾಗಂದೆ ಹಾಗಂತ ಗೌರಿಗೆ ಬೇಜಾರು ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಪೂರ್ಣ ಗೌರಿನ ಕಂಡ್ರೆ ನನಗೂ ಇಷ್ಟಪ್ಪ ಅವಳು ಒಂದ್ ದಿವಸ ಮನೇಲಿ ಇಲ್ಲ ಅಂದ್ರೆ ನನಗೂ ಬೇಜಾರಾಗತ್ತೆ ಸರಿ ಸರಿ ಬೇಗ ಹೋಗ್ಬಿಟ್ ಬನ್ನಿ ಅಯ್ಯ ಎಲ್ಲದಕ್ಕೂ ಕಾಲಕ್ಕೆ ಬಿದ್ದು ಬಿಡ್ತೀಯಲ್ಲೇ ಹೇಳು ಆದ್ರೆ ಈ ಅಜ್ಜಮ್ಮನ ಮನಸ್ಸು ಮಾತ್ರ ಅರ್ಥ ಮಾಡ್ಕೋಬೇಡ ನೀನು ಸರಿ ಸರಿ ಹೋಗಿ ನಿಮ್ಮ ಅಮ್ಮನ ನೋಡ್ಕೊಂಡು ಬಾ ಏ ಪೂರ್ಣ ಹೋಗುವಾಗ ಖಾಲಿ ಕೈಲಿ ಹೋಗ್ಬೇಡ ಕಣೋ ಒಂದಷ್ಟು ಹಣ್ಣು ಎಳ್ನೀರು ಬ್ರೆಡ್ಡು ತಗೊಂಡು ಹೋಗು ನನ್ನ ಮರ್ಯಾದೆ ಪ್ರಶ್ನೆ ಆ
ಆಯ್ತಮ್ಮ ಹೋಗ್ ಬನ್ರಿ ಹುಷಾರು ಈಗ ಸಮಾಧಾನ ಆಯ್ತಾ ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಹೊರಡು ವಿಮಾನ ಕಾರ್ ಹತ್ರ ಏನು ಬೇಡ ನಮ್ಮ ಪಡನ ಹೋಗೋಣ ಬಾ ಕರ್ಕೊಂಡ್ ಬಂದಿದ್ದು ಅವಳೆ ಈ ಕರ್ಕೊಂಡು ಹೋಗ್ಬೇಕಾಗಿರೋದು ಅವಳೆ ತಾನೆ ಬಾ ಹೋಗೋಣ ಬೇಡ ಕಣ ಚೆನ್ನಾಗಿ ಕಾಣೋದಿಲ್ಲ ಯಾಕೆ ಚೆನ್ನಾಗಿ ಕಾಣಲ್ಲ ಕರ್ಕೊಂಡ್ ಬಂದ ಕಾರು ವಾಪಸ್ ಕರ್ಕೊಂಡು ಹೋಗಲ್ಲ ಅನ್ನತಾ ಹಾಗೇನು ಇಲ್ಲ ಸುಮ್ಮನೆ ಯಾಕೆ ತೊಂದ್ರೆ ಅಂತ ತೊಂದ್ರೇನು ಇಲ್ಲ ಏನು ಇಲ್ಲ ಭಯ ಇದ್ದವರಿಗೆ ಹೇಗೆ ಸ್ವಾಗತ ಹೇಳ್ತೋ ಧೈರ್ಯ ಇರೋರಿಗೂ ಹಾಗೆ ನನ್ನ ಕಾರ್ ಸ್ವಾಗತ ಹೇಳುತ್ತೆ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ನೀನು ಹಾಗೆ ಹೇಳ್ತೀಯ ಅಂತ ಮಹೇಶ ಬರ ಹಲೋ ಹಾಂ ಅಮ್ಮ ನಾನೇ ಏನು ಯಾವಾಗ ಇವಾಗಲೇ ಕಳಿಸ್ಬೇಕಾ ಅಮ್ಮ ಸರಿನಮ್ಮ ಏನಾಯ್ತು ಇವತ್ತು ಹುಡುಗಿ ಜೊತೆ ಕಾರಲ್ಲಿ ಬರೋ ಅದೃಷ್ಟ ನಾನು ಹಣಲ್ಲಿ ಬರ್ದಿಲ್ಲ ಕಣೆ ಏನಾಯ್ತು ಅಂತ ಕೇಳಿದೆ ನಮ್ಮ ತಂದೆಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆಯಂತೆ ಮೆಡಿಸಿನ್ನ ಬಸ್ಸಲ್ಲೇ ಕಳಿಸ್ಬೇಕಂತ ಹೌದಾ ಸರಿ ಬಾ ನಾನು ಬರ್ತೀನಿ ಹೋಣ ಇವತ್ತು ಧರ್ಮಂಗ್ ಬೇರೆ ನಿನ್ನ ರೋಪ ಹಾಕಿದ್ಯಾ ಅವನು ಅದೇ ಸೆಡ್ ಇಟ್ಕೊಂಡು ರೋಡಲ್ಲೆಲ್ಲ ಅಡ್ಡ ಹಾಕಿದ್ರೆ ಹಿಮನ್ ಸಪೋರ್ಟಿಗೆ ನೀನು ಇರಬೇಕು ನೀನು ಹೋಗು ನಾನು ಕೆಲಸ ಮುಗಿಸ್ಕೊಂಡು ಆಮೇಲೆ ಹಾಸ್ಟೆಲ್ಗೆ ಬರ್ತೀನಿ ಸಪೋರ್ಟ್ ಗಂತ ಏನು ಬರೋದು ಬೇಡ ಫ್ರೆಂಡ್ ಅಂತ ಜೊತೆಗೆ ಬಂದ್ರೆ ಸಾಕು ಧರ್ಮ ಬಂದ್ರೆ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಏನು ಹಾಗೆ ನೋಡ್ತಿದ್ಯಾ ರೆಡಿ ಹೋಗೋಣ ಕಿಶೋರ್ ಹುಷಾರಾಯ್ತಾ ಬಾಯ್ ಬಾಯ್ ನೀನೇ ಅದೃಷ್ಟವಂತ ಕಣ ಮಹೇಶ ಫಾದರ್ ಇವತ್ತು ನಿಮ್ಮ ಹಾರ್ಟ್ ಪ್ರಾಬ್ಲಮ್ಗೋಸ್ಕರ ನನ್ನ ರೂಟೇ ಚೇಂಜ್ ಆಗೋಯ್ತು ಭಾಗ್ಯ ಗೌರಿ ಬಂದು ಕಣೆ ಭಾಗ್ಯ ಹೇಳೆ ನಮ್ಮ ಮಗಳು ಬಂದ್ಲು ಕಣೆ ಅಮ್ಮ ಗೌರಿ औषधि को औषधि कणम्म अंत बंदियाल मगले ओब्ले मावनु बंदिदार बीगरु बंदिदार आचे कार निरस्ता इदार मोदलु होगि अवरन्नु नोडि ಸರಿ ಏನಮ್ಮ ನೀನು ಹೇಗೆ ಕಾಣಿಸ್ತಿದ್ಯಾ ಗೊತ್ತಾ ಲವ್ ಲವ್ಕೇನೆ ಸತ್ತು ಹೋಗಿದೆ ಯಾಕೆ ಉಳ್ ಸೇವೆ ಮಾಡಕ್ಕೆ ಹೋದೆ ಎಲ್ಲ ನಿನಗೋಸ್ಕರ ಮಗಳೇ ಈಗ ನೀನು ಬಂದಿಯಲ್ಲ ಎಲ್ಲ ಸರಿ ಹೋಗುತ್ತೆ ನನಗೋಸ್ಕರ ನಿನ್ನ ಹರಕೆಗಳನ್ನ ಕಟ್ಕೋಬೇಕಾ ಇನ್ಮೇಲೆ ಹೀಗೆ ಮಾಡಬೇಡ ನಂಗೆ ಕೋಪ ಬರುತ್ತಷ್ಟೇ ಬರುತ್ತೆ ಬರುತ್ತೆ
ಅಳಿಯಂದ್ರಿಗೋಸ್ಕರ ನೀನು ಎಂತೆಂತ ಹರಕೆಗಳು ತೀರಿಸಿಲ್ಲ ಹೇಳು. ನಿನ್ನ ಗಂಡನಿಗೋಸ್ಕರ ನೀನು ಮಾಡಬಹುದು, ನನ್ನ ಮಗಳಿಗೋಸ್ಕರ ನಾನು ಮಾಡೋಕ್ಕಾಗಲ್ವಾ?